ಬನ್ನಿ ಸರ್. ಇದೇ ನಮ್ಮ ಮನೆ. ಹೇಗಿದೆ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಬಾ ಕೂತ್ಕೋ, ಸಂಕೋಚ ಪಡ್ಬೇಡ. ಸರ್ ಬಂದೆ. ಸರ್ ಹೇಳಿ ಸರ್. ಕುಡಿಯೋದಿಕ್ಕೆ ಜ್ಯೂಸ್ ತಗೊಂಡ್ ಬಾ. ಸರಿ ಸರ್. ಹೇಗಿದೆ ನನ್ನ ಮನೆ? ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ನನಗೆ ಮನೆ ತುಂಬಾ ಇಷ್ಟ ಆಯ್ತು. ನಾನು ಎಷ್ಟೋ ಸುಂದರವಾದ ಮನೆಗಳು ನೋಡಿದೀನಿ, ಅದರಲ್ಲಿ ಇದೂನು ಒಂದು. ನೀನ್ ಫಸ್ಟ್ ಟೈಮ್ ನನ್ನ ಮನೆಗೆ ಬರ್ತಾ ಇದೀಯಲ್ವಾ? ಹೌದು. ತುಂಬಾ ದಿವಸದಿಂದ ನೀನು ನನ್ನ ಮನೆ ಕರ್ಕೊಂಡ್ ಬರ್ಬೇಕು ಅನ್ಕೋತಾ ಇದ್ದೆ. ನಿಜವಾಗ್ಲಾ? ಥ್ಯಾಂಕ್ಸ್. ಏನ್ ನಿನ್ ಮೂಗ್ ಮೇಲೆ ಬರ್ಲಿಟ್ಟು ನೋಡ್ತಾ ಇದೀಯಾ? ಈ ಮನೆ ನೋಡೋದಿಕ್ಕೆ ನಿಂತರನೇ ಪಳ ಪಳ ಅಂತ ಉಳಿತಾ ಇದೆಯಲ್ವಾ? ಏನು, ನಿಜ ಅಲ್ವಾ? ಸುಮ್ಮನೆ ತಮಾಷೆ ಮಾಡಬೇಡಿ. ಇವತ್ತು ನಿನಗೆ ಸ್ಪೆಷಲ್ ಆಗಿ ಒಂದು ಟ್ರೀಟ್ ಕೊಡೋಣ ಅಂತ ಇದ್ದೀನಿ. ಹೌದಾ, ಏನದು? ಸ್ವಲ್ಪ ಹೇಳು ಪ್ಲೀಸ್. ಟ್ರೀಟ್ ಕೊಡಕ್ ಮುಂಚೆ ಅದನ್ನ ಹೇಳ್ಬಾರ್ದು, ಹೇಳ್ಬಿಟ್ಟೆ ಅಂತ ಇಟ್ಕೋ, ಆಮೇಲೆ ಅದ್ರಲ್ಲಿ ಥ್ರಿಲ್ಲೇ ಇರೋದಿಲ್ವೇ? ನೀನ್ ನನ್ ಮುದ್ದು ಬಂಗಾರ ಅಲ್ವಾ, ತಕ್ಷಣ ಆ ಟ್ರೀಟ್ ಏನು ಅಂತ ನನ್ನ ಹತ್ರ ಹೇಳು. ನೀನ್ ಎಷ್ಟು ಕೇಳಿದ್ರು ನಾನು ಹೇಳಲ್ಲ. ಆ ಸ್ಪೆಷಲ್ ಟ್ರೀಟ್ ಏನು ಅಂತ ನೀನೇನ್ ನೋಡ್ ತಿಳ್ಕೋ. ಏಯ್, ಯಾಕೋ ಇಷ್ಟು ಸಸ್ಪೆನ್ಸ್ ಇಡ್ತೀಯಾ? ಅದ್ ಏನಂತ ಹೇಳ್ಕಣೋ. ನೀನ್ ಹೆಂಗ್ ಕೇಳಿದ್ರು ನಾನು ಹೇಳೋದಿಲ್ಲ. ನಾನ್ ಟ್ರೀಟ್ ಕೊಡೋವರೆಗೂ ನೀನ್ ತಾಳ್ಮೆಯಿಂದ ಇರ್ಲೇಬೇಕು. ಹಾಗಾದ್ರೆ ಹೇಳೋದೇ ಇಲ್ವಾ? ಎಸ್. ಆಯ್ತು ಸರಿ ಬಿಡು, ಸ್ವಲ್ಪ ಹೊತ್ತು ವೇಟ್ ಮಾಡು. ತಗೋ. ಓಕೆ, ನೀನ್ ಕುಡಿತಾನೆ ಇರೋ, ನಾನು ಒಳಗೆ ಹೋಗಿ ರಿಫ್ರೆಶ್ ಆಗಿ ಬರ್ತೀನಿ. ಆಯ್ತು. ಏನು, ಏನ್ ಹೆಂಗ್ ಕರೀತಾ ಇದ್ದ ನೀವು? ಏನು, ಸ್ವಲ್ಪ ಕೂಡ ಮರ್ಯಾದೆ ಇಲ್ಲದೆ ಹಿಂಗ್ ಕರೀತಾ ಇದ್ಯಾ? ಏನ್ ಅನ್ಕೊಂಡಿದ್ಯಾ? ನೀವು ನೋಡೋದಕ್ಕೆ ಬಹಳ ಒಳ್ಳೆಯ ತರ ಇದ್ದೀರಾ ಮೇಡಮ್. ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು. ನಿಮ್ ಓನರು ನನಗೆ ಸಸ್ಪೆನ್ಸ್ ಇಡ್ತಾ ಇದ್ದಾನೆ, ನೀನಾದ್ರೂ ಏನಂತ ಬೇಗ ಹೇಳು. ಅದು ಬಂದು ಬಂದು ಅದು ಆ ಜ್ಯೂಸ್ ಅಲ್ಲಿ ಹೇಳು. ಸಸ್ಪೆನ್ಸ್ ಇಟ್ಟು ಸಾಯಿಸ್ತೀರಾ ಇಬ್ರು? ಆ ಜ್ಯೂಸ್ ಅಲ್ಲಿ ಪ್ರಜ್ಞೆ ತಪ್ಪು ಅಂತ ಮಾತ್ರ ಹಾಕಿದೆ. ಏನ್ ಹೇಳ್ದೆ? ಏನು, ಏನೇನೋ ಹೇಳ್ತಾ ಇದ್ಯಾ? ಹೌದ್ರಿ, ನಿಮ್ಮನ್ನ ಮೂರ್ಛೆ ಹೋಗಕ್ಕೆ ಪ್ರಜ್ಞೆ ತಪ್ಪು ಮಾತ್ರ ಹಾಕಿದ್ದಾರೆ. ಬ್ಲಡಿ, ನೀನೇ ಅದನ್ನ ಹಾಕಿದ್ಯಾ? ನಾನಿಲ್ಲ ರೀ, ನಮ್ ಸರ್ ಆ ಜ್ಯೂಸ್ ಅಲ್ಲಿ ಈ ತರ ಪ್ರಜ್ಞೆ ತಪ್ಪು ಅಂತ ಮಾತ್ರ ಹಾಕಕ್ ಹೇಳಿದ್ರು. ಯಾಕೋ ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇದ್ಯಾ? ಅವ್ರು ಯಾಕೆ ಈ ತರ ಹೇಳ್ಬೇಕು? ಅವ್ರು ನನ್ ಲವ್ವರ್ ಅಲ್ವಾ? ನನಗ್ ಯಾಕೆ ಅವರು ಜ್ಯೂಸ್ ಅಲ್ಲಿ ಮಾತ್ರ ಹಾಕೊಡ್ಬೇಕು ಹೇಳು? ಅವರು ಯಾವಾಗ ಇದನ್ನೆಲ್ಲ ನಿನ್ನ ಹತ್ರ ಹೇಳಿದ್ರು? ಅದು ಸರ್, ನನ್ ಲವರ್ನ ಕರ್ಕೊಂಡ್ಬರ್ತೀನಿ, ಅವಳ ಜೊತೆ ನಾನು ಫುಲ್ ಆಗಿ ಎಂಜಾಯ್ ಮಾಡ್ಬೇಕಂತ ಇದ್ದೀನಿ. ಅವಳ ಹತ್ರ ಕೇಳಿದ್ರೆ ಅವಳು ಅದಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಜ್ಯೂಸ್ ಅಲ್ಲಿ ಪ್ರಜ್ಞೆ ತಪ್ಪು ಮಾತ್ರ ಹಾಕೊಟ್ರೆ ಅವಳು ಅನ್ಕಾನ್ಶಿಯಸ್ ಆಗಿ ಆದ್ಮೇಲೆ ಅವಳ ಜೊತೆ ಎಂಜಾಯ್ ಮಾಡ್ತೀನಂತ ನನ್ನ ಹತ್ರ ಹೇಳಿದ್ರು ಮೇಡಮ್. ಅದು ಮಾತ್ರ ಇಲ್ಲ ರೀ ಸರ್, ಇದೇ ರೀತಿ ಬಹಳಷ್ಟು ಹೆಣ್ಮಕ್ಳ ಕರ್ಕೊಂಡ್ಬಂದು ಎಂಜಾಯ್ ಮಾಡಿದ್ದಾರೆ. ನಾನು ಇಲ್ಲಿ ಬಂದ್ಮೇಲೆ ಬಹಳಷ್ಟು ಜನ ಹೆಣ್ಮಕ್ಳು ಮನೆಗೆ ಬಂದಿದ್ದಾರೆ, ಇವತ್ತು ನಿಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ. ಅಯ್ಯೋ ಪಾಪಿಗಳ, ನಿಮಗೆ ಇದೇ ಕೆಲ್ಸನಾ? ನಿಮ್ಮಂತವ್ರನ್ನ ಪೊಲೀಸಲ್ಲಿ ಹಿಡಿದು ಕೊಡ್ಬೇಕು. ಮೇಡಮ್, ನಾನು ನಿಮ್ಮ ಹತ್ರ ಒಂದು ಐಡಿಯಾ ಹೇಳ್ತೀನಿ. ನೀವು ಆ ರೀತಿ ಮಾಡಿದ್ರಂದ್ರೆ ಇಲ್ಲಿದ್ದ ಎಸ್ಕೇಪ್ ಆಗ್ಬೋದು. ಏನದು? ಇಲ್ಲಂದ್ರೆ ಇಲ್ಲಿಂದ ನೀವು ಹೊರಗೆ ಹೋಗೋದು ಬಹಳ ಕಷ್ಟ ಮೇಡಮ್. ಆಯ್ತು, ಏನಂತ ಹೇಳು. ಸಾರ್ ಬರಕ್ಕೆ 5 ನಿಮಿಷ ಆಗುತ್ತೆ, ನಾನು ನಿಮ್ಮ ಹತ್ರ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ. ನೀವು ತಕ್ಷಣ ಸಾರ್ ಕುಡಿಯ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಸಾರ್ ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಹಾಗ ನೀವು ಬೇಗನೆ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಮೇಡಮ್. ಇಲ್ಲಂದ್ರೆ ಆಗೋದಿಲ್ಲ ಮೇಡಮ್, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಈ ಅವಕಾಶ ಬಿಟ್ರೆ ಸಾರ್ ನಿಮ್ಮನ್ನ ಅಷ್ಟೇ ನೋಡಿ, ಆಮೇಲೆ ನಿಮ್ಮಿಷ್ಟ. ತುಂಬಾ ಯೋಚನೆ ಮಾಡಬೇಡಿ ಮೇಡಮ್, ತಗೊಳ್ಳಿ, ಹಿಡ್ಕೊಳ್ಳಿ.
ನೀನ್ ಅಷ್ಟ್ರಲ್ಲಿ ಜ್ಯೂಸ್ ಕುಡಿದ್ಬಿಟ್ಯಾ? ಆ ನಾನು ಆಗ್ಲೇ ಕುಡ್ದಾಯ್ತು, ನೀನು ತಗೋ ಬೇಬಿ. ಜ್ಯೂಸ್ ಚೆನ್ನಾಗಿತ್ತಲ್ಲ. ನಾನು ಯಾವಾಗಲೂ ಯೂಶುವಲ್ ಆಗಿ ನನಗೆ ಲೈಟಾಗಿ ತಲೆ ಸುತ್ತೋ ಥರ ಇದೆ. ಇರುತ್ತೆ ಕಣೋ, ಇರುತ್ತೆ. ಹೇಳ್ಬೇಕು, ಆ ಪಾಪಿ ಪ್ಲಾನ್ ಅನ್ನ ಮೊದ್ಲೇ ಹೇಳಿ ನನ್ ಲೈಫನ್ನೇ ಕಾಪಾಡಿದ್ಯಾ. ಇಲ್ದಿದ್ರೆ ಅವನು ನನ್ ಬಾಳನ್ನ ಹಾಳ್ ಮಾಡಿರ್ತಾನೆ. ನಿನ್ ಸಹಾಯನ ನನ್ ಲೈಫ್ ಲಾಂಗ್ ಮರೆಯೋದೇ ಇಲ್ಲ. ತುಂಬಾ ಥ್ಯಾಂಕ್ಸ್ ಅಪ್ಪ, ನಾನ್ ಬರ್ತೀನಿ. ಯಾಕೆ ಇವಾಗ ಡೋರ್ ಲಾಕ್ ಮಾಡ್ತಾ ಇದ್ಯಾ? ಓಪನ್ ಮಾಡು, ನಾನು ಹೋಗ್ಬೇಕಲ್ವಾ? ಹೋಗ್ಬೇಕಾ? ನೀನ್ ಇಲ್ಲಿಂದ ಎಲ್ಲಿಗೂ ಹೋಗಕ್ಕಾಗಲ್ಲ ಬೇಬಿ. ಏನು, ನಿನಗೇನಾಯ್ತು? ನಾನ್ ನಿನ್ನ ಹತ್ರ ಹೇಳಿದ್ದೆಲ್ಲಾನು ಸುಳ್ಳು. ಏನೋ ಏನೇನೋ ಬೊಗಳ್ತಾ ಇದ್ಯಾ? ಹೌದ್ ಕಣೆ, ನೀನ್ ಇಲ್ಲಿ ಬಂದ ತಕ್ಷಣ ನಿನ್ ನೋಡಿದ್ಮೇಲೆ ನಿನ್ನ ಅನುಭವಿಸ್ಬೇಕಂತ ಮನಸ್ಸಲ್ಲಿ ಆಸೆ ಬಂತು. ಇವಾಗ ನಿನ್ನ ನಾನು ಬಲವಂತವಾಗಿ ನಿನ್ ಓನರಿಗೆ ದ್ರೋಹ ಮಾಡ್ತೀಯಲ್ಲ, ಅಯ್ಯೋ ಪಾಪಿ. ನಾನ್ ಪಾಪಿನಾ? ಹಾಗಾದ್ರೆ ನೀನ್ ಮಾತ್ರ ಪತಿಯೋರಿದ್ದೇನಾ? ಇವನು ನಿನಗೆ ಎಷ್ಟು ವರ್ಷದಿಂದ ಗೊತ್ತು? 4 years. 4 ವರ್ಷ ಲವ್ ಮಾಡಿ ಲವರ್ನ ನಮ್ದೇ ಇರೋ ಪಾಪಿ ಕಣೆ ನೀನು. ಇವಾಗ ಹೇಳು, ಪಾಪಿ ನೀನಾ ಇಲ್ಲ ನಾನಾ? ಏನೇ ಜಾಸ್ತಿ ಯೋಚನೆ ಮಾಡ್ತಾ ಇದೀಯಾ? ನಿಧಾನ ಕೇಳಿದ್ರೆ ಅರ್ಥ ಆಗಲ್ವಾ? ಒಳಗೋಗು, ಇಲ್ಲಾಂದ್ರೆ ನಿನ್ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ. ಏನ್ ಹೇಳಿದೆ? ಕೈ ಬಿಡು.